ಅಕ್ಕ ನಾ ಹೇಳಮ್ಮ ಸ್ವಲ್ಪ ಕೇಳಕ್ಕ ಆ ಹುಡುಗಿ ಎಲ್ಲಿ ಇಲ್ಲ ಇದಾಳೆ ಅಕ್ಕ ಪ್ಲೀಸ್ ಅಕ್ಕ ನಾ ಹೇಳಮ್ಮ ಅಕ್ಕ ಅಲ್ಲಿ ಏನು ನಡೆದಿದೆ ಗೊತ್ತೇನಕ್ಕ ಅವನು ಒಬ್ಬನ ಕಾಲ್ ತಗೆಬೇಕು ಅಂತ ಡೀಲ್ ಕೊಟ್ಟಿದ್ದ आदरे आ व्यक्ति इवन जास्ती दुख कोट्टिदेने अंत इवाग इवन कई तेगे कोट्टिदाळे अक्क इवळिगे नीति नियत अन्नोदे गोत्तिल्ल दुड्डु कोट्रे एन् बेकरू माड्ताळे नी ओंद डील गे एष्टाद्रू दुड्डु कोडि आदरे निम्गिंत जास्ती दुड्डु कोट्रे निम्मन्ने मुगिस्बिडताळक्क इवळु ओंद तर हुली इद्दंगक्क हसु आगिबिट्रे नन्नवरु तन्नवरु अंत एनु नोडल्ल बग्दाक्बिडताळे नीवु इवळन्न जोतेल इट्कोळ्ळोदु ओंदे सावु जोतेल इट्कोळ्ळोदु ओंदे एय् नानु इष्टु दिवसदिंद हुडुक्ता इद्दिद्दु इंतवर्गोस्करने ನನಗೆ ದುಡ್ಡು ಕೊಟ್ರೆ ಎಂತ ಕೆಲಸ ಬೇಕಾದರೂ ಮಾಡ್ತಾಳಲ್ವಾ ನನಗೆ ಅಷ್ಟೇ ಸಾಕು ಅವಳು ಎಷ್ಟು ಕೇಳ್ತಾಳೋ ಅಷ್ಟು ದುಡ್ಡು ಕೊಡ್ತೀನಿ ಅಕ್ಕ ದುಡ್ಡು ಕೊಟ್ರೆ ಎಂತ ಕೆಲಸ ಬೇಕಾದರೂ ಮಾಡ್ತಾಳೆ ಆದ್ರೆ ಯಾರಿಗೂ ಬಗ್ಗಲ್ಲ ಅಕ್ಕ ಏಯ್ ಅವಳ ಸ್ವಭಾವಕ್ಕೆ ನೀನು ಹೆದರ್ಕೋಬಹುದು ಆದ್ರೆ ನನಗಿಷ್ಟ ಆಗಿದ್ದೆ ಅವಳು ಅದಕ್ಕೆ ಇಂತವರನ್ನೆಲ್ಲ ಹೇಗೆ ಪಳಗಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ अंद्रे इवर जोते इत्कोंडु इवर हेळिद केलस माड्कोंडु इरबेकंते लक्ष्मी ಏನಾಯ್ತು ಯಾಕೆ ಗೋಡ್ ಬಂದೆ ಅಕ್ಕ ಅಲ್ಲಿ ನಮ್ಮ ಅತ್ತೆ ಅತ್ತೆ ಮಕ್ಕಳು ಎಲ್ಲಿ ಇದ್ದಾರೆ ಅಕ್ಕ ಅಕ್ಕ ಅವರು ಯಾಕೆ ಅಂತ ಇದ್ದಾರೆ ಗೊತ್ತಾಗ್ತಿಲ್ಲ ಅಷ್ಟೇ ತಾನೆ ಬಾ ಏನಾಗಿದೆ ಅಂತ ಅವ ಕೇಳ್ಕೊಂಡು ಬರೋಣ ಬೇಡ ಅಕ್ಕ ಇದರಲ್ಲಿ ತಿಳ್ಕೊಳ್ಳೋಕೆ ಹೋದ್ರೆ ಸಮಸ್ಯೆ ಆಗುತ್ತೆ अल्ली मक्कळ जोते अळ्ता निंतकोंडिद्दारल्ल अवरु याके आग्ता इद्दारे एनागिदे ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ ಸಿಸ್ಟರ್
ಯಾಕೆ ಅಳ್ತಾ ಇದ್ದಾರೆ, ಏನಾಗಿದೆ? ಅದೊಂದು ದೊಡ್ಡ ಕತೆ. ನೀವು ಶಿರಡಿಗೆ ಹೊರಟಿದ್ದೀರಾ ಹೊರಡಿ. ಅಯ್ಯೋ ಸಿಸ್ಟರ್, ದಯವಿಟ್ಟು ಹೇಳಿ ಏನಾಗಿದೆ. ಹೇಳಿದ್ರೆ ಸುಮ್ಮನೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ನೋಡಿ, ಅದು ಏನೇ ಇದ್ರೂ ಪರವಾಗಿಲ್ಲ, ದಯವಿಟ್ಟು ಹೇಳಿ. ಅವ್ರದ್ದೊಂದು ಒಳ್ಳೆ ಫ್ಯಾಮಿಲಿ, ಅವ್ರ ಸೊಸೆ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಇಡೀ ಫ್ಯಾಮಿಲಿ ಅಳ್ತಾ ಇದೆ. ಸಿಸ್ಟರ್, ನೀವು ಹೇಳ್ತಾ ಇರೋದು ನಿಜನಾ? ಹೌದು. ಅವ್ರ ಮಗನ ಮೊದಲನೇ ಹೆಂಡತಿ ಏನೋ ಕಾಯಿಲೆಯಿಂದ ತೀರ್ಕೊಂಡಿದ್ದಾರೆ. ಅವ್ರಿಗೆ 3 ಜನ ಮಕ್ಕಳು. ಮೊದಲನೇ ಹೆಂಡತಿ ಹೋಗೋಕೆ ಮುಂಚೆ ಗಂಡನಿಗೆ ಫ್ರೆಂಡ್ ಜೊತೆ 2ನೇ ಮದುವೆ ಮಾಡಿಸಿದ್ದಾರೆ. ಆ 2ನೇ ಹೆಂಡತಿ ನಂಗೆ ಫ್ರೆಂಡ್ ಮಕ್ಕಳೇ ಮುಖ್ಯ ಅಂತ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಆ ಮನೆಯವರೆಲ್ಲ ಅಳ್ತಾ ಇದ್ದಾರೆ. ನೀವು ಹೇಳ್ತಿರೋದು ನಿಜನಾ? ಹೌದು ಮೇಡಮ್, ನಾನು ಹೇಳ್ತಿರೋದು ನಿಜಾನೇ. ಪೇಷಂಟ್ ಒಬ್ಬರಿಗೆ ನಾನು ಮೆಡಿಸಿನ್ ಕೊಡಬೇಕು, ಬರ್ತೀನಿ. ಲಕ್ಷ್ಮಿ, ಏನಮ್ಮ ಇದು? ನಾನು ಹೇಳಲಿಲ್ವಾ ಅಕ್ಕ, ಮೀರಾ ನನಗಿಂತ ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡ್ತಾಳೆ ಅಂತ. ಅವಳ ಥರ ಯೋಚನೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲೂ ಇಂಥ ಹೆಣ್ಮಕ್ಳಿದ್ದಾರ? ಇವತ್ತು ಅಕ್ಕನ ಮಕ್ಕಳನ್ನ ತಂಗಿರೇ ನೋಡ್ಕೊಳ್ಳಲ್ಲ. ಅಂಥದ್ರಲ್ಲಿ ಫ್ರೆಂಡ್ ಮಕ್ಕಳಿಗೋಸ್ಕರ ತಾನು ಅಬಾರ್ಷನ್ ಮಾಡಿಸ್ಕೊಂಡಿದ್ದಾಳೆ ಅಂದರೆ ಅವಳು ದೊಡ್ಡ ತ್ಯಾಗಮಯಿನೇ ಅಮ್ಮ. ನಿನ್ನ ಮಾತುಗೂ ಮೀರಾ ಇದ್ದಾಳೆ, ನನ್ನ ಸಂಸಾರ ಚೆನ್ನಾಗಿ ನೋಡ್ಕೋತಾಳೆ ಅಂತ ಹೇಳ್ತಿದ್ದಾಗ ನಾನು ಇವಳೇನು ಆ ಹುಡುಗಿನ ಇಷ್ಟೊಂದು ನಂಬಿದ್ದಾಳೆ ಅಂದ್ಕೊಳ್ತಾ ಇದ್ದೆ. ಆದರೆ ಆ ಹುಡುಗಿನ ನಂಬಿಕೆಗೆ ನಿಜವಾಗ್ಲೂ ಅರ್ಹಳಮ್ಮ. ನಿನ್ನ ಮನೆಯವ್ರನ್ನ ಇಲ್ಲೇ ನೋಡಿದೆ. ಅಷ್ಟು ದೊಡ್ಡ ತ್ಯಾಗ ಮಾಡಿರೋ ನಿನ್ನ ಗೆಳತಿನ ನೋಡಬೇಕು ಅನ್ನಿಸ್ತಿಲ್ವಾ? ಇಲ್ಲ ಅಂತ ಮಾತ್ರ ಹೇಳಬೇಡಮ್ಮ, ನೀನು ಹೋಗಿ ನೋಡದೇ ಇದ್ರೆ ನಿಜವಾಗ್ಲೂ ತಪ್ಪಾಗತ್ತೆ. ಹೌದಕ್ಕ, ನಾನು ಹೋಗಲಿಲ್ಲ ಅಂದರೆ ತಪ್ಪಾಗುತ್ತೆ. ನಾನು ಇಲ್ಲಿಂದ ಒಂದು ಸಾರಿ ಶಿರಡಿಗೆ ಹೋದರೆ ಮತ್ತೆ ಬರಲ್ಲ. ಹೋಗೋದ್ರೊಳಗೆ ಒಂದೇ ಒಂದು ಸಾರಿ ಮೀರಾನ ನೋಡಿ ಮಾತಾಡಿಸ್ಕೊಂಡ್ಬರಬೇಕು ಅಂತ ಅನ್ನಿಸ್ತಿದೆ. ಹಾಗೆ ನಿನ್ನ ಮನೆಯವ್ರನ್ನೂ ಮಾತಾಡ್ಸ್ಕೊಂಡು ಬರ್ಬೋದಲ್ವಾ? ಇಲ್ಲ ಅಕ್ಕ, ಇವ್ರ ಮನೆಗೆ ಹೋಗೋದ್ರೊಳಗೆ ನಾನು ಹೋಗಿ ಒಂದೇ ಒಂದು ಸರಿ ಮೀರಾನ ಮಾತಾಡಿಸ್ಕೊಂಬರ್ಬೇಕು, ನನಗಷ್ಟೇ ಸಾಕು. ಸರಿಮ್ಮ, ಕಡೆ ಪಕ್ಷ ನಿನ್ನ ಗೆಳತಿನಾರು ನೋಡ್ಕೊಂಡು ಬರ್ತೀನಿ ಅಂತ ಹೊರಟಿದ್ದೀಯಲ್ಲ, ಅದೇ ಸಂತೋಷ. ಅದಿತಿ, ರಾಘವನ್ಗೊಂದ್ಸಲ ಫೋನ್ ಮಾಡು. ಬಾಯಿ, ಹೆಚ್ಚಿಗೆ ಮಾತಾಡದೆ ನಾನು ಕೊಟ್ಟಿರೋ ದುಡ್ಡೆಲ್ಲ ತಂದು ವಾಪಸ್ ಕೊಡು. ಇಲ್ಲದೆ ಹೋದ್ರೆ ಸೂರಿ ತರ ನೀನು ಕೂಡ ಲಾರಿಗೆ ಬಲಿ ಆಗ್ತೀಯಾ.